ಪಾತ್ರಗಳು ಒಂದೊಂದು ಹೇಳ್ತಾ ಹೋದರೆ ಸಿನಿಮಾ ನೋಡಿದಂಗೆ ಆಗ್ಬಿಡುತ್ತೆ. ಆಲ್ಮೋಸ್ಟ್. ನಮ್ಮ ಸಾಹೇಬ್ರು ಹೊರಟೋದ್ರು ಇನ್ಸ್ಪೆಕ್ಟ್ರು, ನಾನು ಅದರಲ್ಲಿ ಪೊಲೀಸು. ನಮಸ್ಕಾರ ಸರ್. ಗಂಗಾಧರ್ ಸರ್ಗೆ ಮತ್ತು ನಂದಕಿಶೋರ್ ಸರ್ ಮತ್ತು ಟೀಮ್ಗೆ ನನ್ನ ಧನ್ಯವಾದ. ಇದು ನಮ್ಮ ಮನೆ ಕಾರ್ಯಕ್ರಮ ಇದ್ದ ಹಾಗೆ ನಮಗೆ ಅವರ ಎಲ್ಲ ಸಿನಿಮಾದಲ್ಲೂ ನಾನು ಒಂದು ಪುಟ್ ಪಾತ್ರ ಮಾಡೇ ಮಾಡ್ತೀನಿ. ನಮ್ಮಲ್ಲಿ ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲ ದಿಗ್ಗಜರು ಜೊತೆಗೆ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು, ಅವರಿಂದ ನಾವು ಸುಮಾರು ಕಲಿಯುವಂಥ ವಿಚಾರಗಳಿತ್ತು. ಎಲ್ಲರೂ ಹೇಳ್ತಾ ಇದ್ರು 3 ವರ್ಷ ತಗೋತು ಅಂತ. ಶ್ರಮದ ಹಿಂದೆ ಜಯ ಇರುತ್ತಂತೆ. ಬೇರೆ ಎಷ್ಟು ಒಳಗಡೆ ಇಳಿತದೆ ಭೂಮಿಗೆ, ಮರ ಅಷ್ಟು ಗಟ್ಟಿ ಇರುತ್ತೆ. ಹಾಗೆ ಈ ಸಿನಿಮಾದ ತಿರುಳು ಇಷ್ಟೇ, ಒಂದೇ ಲೈನ್. ಬೇರೆ ಎಷ್ಟು ಬೇಗ ಇಳಿತಿದೆ ಒಳಗಡೆ, ಎಷ್ಟು ಬೇರೆ ಇಳಿದಿದೆ ಅಂತ, ಅಷ್ಟು ಬೆಳವಣಿಗೆ ಜಾಸ್ತಿ ಇರುತ್ತೆ ಮರಕ್ಕೆ. ಅವರ ಶ್ರಮ, 3 ವರ್ಷದ ಶ್ರಮ ಖಂಡಿತ ಎಲ್ರಿಗೂ ಗೆಲುವು ಸಿಗುತ್ತೆ. ಯಾರ್ಯಾರು ಇದರಲ್ಲಿ ವರ್ಕ್ ಮಾಡಿದ್ದಾರೆ, ನಾವು ಸಣ್ಣ ಪುಟ್ಟ ಪಾತ್ರದವರನ್ನು ಹಿಡಿದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ಗಳು ಎಲ್ಲರೂ, ಎಲ್ಲರ ಶ್ರಮ ಸಾರ್ಥಕ ಆಗುತ್ತೆ. ಈಗಾಗಲೇ ಪುಟ್ಟ ಪುಟ್ಟ ಮಕ್ಕಳು ನಾನು ಕಂಡ ಹಾಗೆ ನಮ್ಮಲ್ಲಿ ಒಂದು ಕೂಸಿದೆ, ಅದನ್ನು ಪೊಗ್ರು ಸಾಂಗ್ ಹಾಕಿದ್ರೆ ಊಟ ಮಾಡೋದವನು. ನಾನು ಧ್ರುವವ್ರಿಗೂ ಹೇಳಿದ್ದೆ ಫೋನ್ ಮಾಡಿ, ವಿಡಿಯೋ ಮಾಡಿ ನೋಡಿ ಹಿಂಗೆ ಮಾಡ್ತಾನೆ ಅಂತ. ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅದು, ಅದೇನು ರುಚಿ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಆ ಮಗು ಚಿಕ್ಕ ಮಗು ಅಂದರೆ ಅದನ್ನು ಸೆಳಿತಾ ಇದೆ ಅಂದರೆ ಪೊಗರು ಹಿಂದೆ ಎಷ್ಟು ಬಲ ಇದೆ ಅಂತ ಹೇಳಿ. ಅಂದರೆ ಇಲ್ಲಿ ಎಲ್ಲರೂ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸ್ ಆಗ್ಬೋದು, ಅವರ ಕ್ಯಾಮ್ರಾಮನ್ ಫ್ರೆಂಡ್ಸು ಮತ್ತು ನಮ್ಮ ಹೀರೋ ಫ್ರೆಂಡ್ಸು, ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ನಮಗೆ ಫೋನ್ ಮಾಡಿ ಮಾಡಿ ಹೇಳ್ತಾರೆ, ಇಷ್ಟು ಜನದ ಆಶೀರ್ವಾದ ಇದೆ ಸಿನಿಮಾ ಗೆಲುವು ಖಂಡಿತ ಸಿಗುತ್ತೆ. ನಮ್ಮ ಇನ್ಸ್ಪೆಕ್ಟರ್ ಸರ್ ಹೇಳಿದಾಗೆ ಇನ್ನೇನಿದ್ರು ಬರೀ ಅವಾರ್ಡ್ ತೊಗೊಳ್ಳೋದಷ್ಟೇ. ಪರಮಾತ್ಮನ ದೇ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ನಾನಿ ಸರ್ ಹೇಳ್ದಂಗೆ ಎಲ್ಲರೂ ಸಿನಿಮಾ